ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಜೆಷನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ಗಳಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಸರ್ಕಾರದ ರೂಲ್ಸ್ ಆ್ಯಂಡ್ ನಿಯಮಗಳಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಈ ಬಾರಿಗೆ ಏನಾಗಿದೆ ಅಂದರೆ, ಕೆಲವೊಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಯಾವ ಸ್ಕಾಲರ್ಶಿಪ್ ಏನಾಗುತ್ತೆ, ಏನು ಆ್ಯಕ್ಚುಲಿ ಆಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅವರಿಗೆ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು 11,000ವರೆಗೂ ವಿದ್ಯಾರ್ಥಿಗಳ ಖಾತೆಗೆ ಬರ್ತದೆ. ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಬರ್ತದೆ ಅಂತ ಮುಖ್ಯಮಂತ್ರಿ ರೈತನ ಸ್ಕಾಲರ್ಶಿಪ್ ನಿಮಗೆ ಗೊತ್ತಿರೋದು ಅನ್ಕೋತೀನಿ. ಈಗ ಏನಾಗಿದೆ ಅಂದರೆ, ರಾಜ್ಯ ಸರ್ಕಾರದ ರೈತರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿದ್ಯಾನಿಧಿ ಯೋಜನೆಯನ್ನು ಕೂಡ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಜಾರಿಯನ್ನು ಮಾಡಿದ್ದಾರೆ. ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ, ಇದಕ್ಕಾಗಿ ಪಹಣಿ ಕಡ್ಡಾಯಗೊಳಿಸೋ ಕಾರಣ ಸಾಕಷ್ಟು ಫಲಾನುಭವಿಗಳಿಗೆ ಯೋಜನೆಗೆ ಪ್ರಯೋಜನ ಸಿಗದಂತಾಗಿದೆ. ಈಗ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪಹಣಿಯನ್ನು ಕಡ್ಡಾಯ ಮಾಡಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯೋಜನೆಯನ್ನು ಕೈ ಸಿಕ್ಕಿದ್ದು ಬ್ಯಾಗ್ ಸಿಗಲಿಲ್ಲ. ನನಗೆ ಆಗಿದೆ ಪರಿಸ್ಥಿತಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತಿಲ್ಲ, ಸ್ಕಾಲರ್ಶಿಪ್ ಕೂಡ ಬರಲ್ಲ. ಇದರ ನಿಯಮ ಏನಿದೆ ಅಂದರೆ, ತಂದೆ ತಾಯಿಗಳ ಹೆಸರಲ್ಲಿ ಪಹಣಿ ಇರಲೇಬೇಕು ಅಂತ ನಿಯಮ ಮಾಡಿದ್ದಾರೆ. ಇದರಿಂದ ಅನೇಕ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ವಂಚನೆ ಆಗ್ತಿದೆ. ಈ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಜಾರಿಗೊಳಿಸಿದ ಮಹತ್ತಾ ಮುಕ್ತಾಕ್ಷಿ ಯೋಜನೆಯ ಪ್ರಯೋಜನ ಅನೇಕ ರೈತ ಮಕ್ಕಳಿಗೆ ಸಿಗುತ್ತಿಲ್ಲ ಬಂದಿಲ್ಲದಾಗಿದೆ. ಅಂದರೆ ಮುಖ್ಯಮಂತ್ರಿ ರೈತ ನಿಧಿ ಸ್ಕಾಲರ್ಶಿಪ್ನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಷ್ಟು ಅನೌನ್ಸ್ಮೆಂಟ್ ಮಾಡಿದ್ರು. ಈ ಫಲಾನುಭವಿ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಅನುಭವ ಅಂದರೆ ಸ್ಕಾಲರ್ಶಿಪ್ ಬರುವುದಿಲ್ಲ ಅಂತೇಳಿ ಪ್ರಯೋಜನ ಇಲ್ಲ ಅಂತೇಳಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ರೈತ ನಿಧಿ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಪಹಣಿ ಕಡ್ಡಾಯಗೊಳಿಸಲಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಪಹಣಿ ಕಡ್ಡಾಯ ಮಾಡಿದ್ದಾರೆ ಮುಖ್ಯಮಂತ್ರಿ ವಿದ್ಯಾನಿಧಿ ರೈತ ಸ್ಕಾಲರ್ಶಿಪ್ಗೆ ರೈತರ ಗುರುತಿನ ಚೀಟಿ ನೋಂದಣಿ ಮಾಡಬೇಕಿದ್ದು. ಅಂದರೆ ತಮ್ಮ ರೈತರು ಅಂದರೆ ತಮ್ಮ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯವರು ತಮ್ಮ ಗುರುತಿನ ಚೀಟಿ ಅಂದರೆ ತಮ್ಮ ಗುರುತಿನ ಚೀಟಿನ ಕಂಪಲ್ಸರಿ ನೋಂದಣಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವರ ಹತ್ರ ಪಹಣಿ ಇದ್ದರೆ ಮಾತ್ರ ಅವರ ಗುರುತಿನ ಚೀಟಿ ನೋಂದಣಿ ಆಗುತ್ತೆ, ಇಲ್ಲಾಂದರೆ ಅವರ ಗುರುತಿನ ಚೀಟಿ ನೋಂದಣಿ ಆಗಲ್ಲ. ಈ ಸಂಖ್ಯೆ ಇದ್ದರೆ ಮಾತ್ರ ವ್ಯಕ್ತಿಯನ್ನು ರೈತನೆಂದು ಪರಿಗಣಿಸಲಾಗುತ್ತದೆ. ಅಂದರೆ ತಮ್ಮ ತಂದೆ ತಾಯಿಯರ ಹತ್ರ ಪಹಣಿ ಇದ್ದರೆ ಅವ್ರದ್ದು ಗುರುತಿನ ಚೀಟಿ ಲಿಂಕ್ ಆಗಿದ್ದರೆ ಅದರ ಲಿಂಕ್ ಮಾಡಿಸಿದ್ರೆ ಮಾತ್ರ ನಮ್ಮನ್ನ ಸ್ಕಾಲರ್ಶಿಪ್ ಇದೆ ಅಥವಾ ನೀವು ರೈತರು ಅಂತ ಪರಿಗಣಿಸಿದ್ರೆ ಮಾಡ್ತಾ ಇದ್ದಾರೆ. ಇದರಿಂದ ಬಹುತೇಕ ಕುಟುಂಬಗಳಿಗೆ ತೊಂದರೆ ಆಗ್ತಿದೆ. ಬಹುತೇಕ ಕುಟುಂಬಗಳಿಗೆ ಹೇಗೆ ತೊಂದರೆ ಆಗ್ತಿದೆ ಅಂತ ನೀವು ಕೇಳ್ಬೋದು. ಒಂದು ಅವಿಭಕ್ತ ಕುಟುಂಬ ಇರ್ತಾರೆ, ಫಾರ್ ಎಕ್ಸಾಂಪಲ್ ಜಾಯಿಂಟ್ ಫ್ಯಾಮಿಲಿ ಇರ್ತದೆ, ಅವ್ರದ್ದು ಜಮೀನು ಬಂದ್ಬಿಟ್ಟು ಇನ್ನೂ ಡಿವೈಡ್ ಆಗಿರಲ್ಲ, ಅಥವಾ ಕೋರ್ಟಲ್ಲಿ ಇರ್ತದೆ, ಅಥವಾ ಹಿರಿಯರು ಮನೆ ಹಿರಿಯರಾಗಿರ್ತಾರೆ, ಅಜ್ಜನ ತಾತನು ಯಾರೋ ಮನೆ ಹಿರಿಯರು ಹಿರಿಯ ಮಗನೋ ಹಿರಿಯ ಮಗಳು ಅವ್ರ ಹೆಸರಿರ್ತದೆ. ಆಗ ತಂದೆ ತಾಯಿ ಹೆಸರಿಗೆ ವರ್ಗಾವಣೆ ಆಗಿರಲ್ಲ, ಆ ಮಕ್ಕಳುಗಳು ಸೌಲಭ್ಯ ಪಡೋಕ್ಕಾಗೋಲ್ಲ. ಇದರಿಂದ ಉಪಯೋಗ ಏನು ಅಂತ ಈಗ ಹೇಳ್ತಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಏನು ಲಾಭ ಆಗ್ತಿದೆ ಅಂದರೆ, ಇದ್ರ ಮೇಲೆ ಕೆಲವೊಂದು ಶ್ರೀಮಂತರ ಮಕ್ಕಳಿರ್ತಾರೆ, ಕೆಲವೊಬ್ಬರು ಶ್ರೀಮಂತರಿರ್ತಾರೆ, ಅವ್ರ ಹತ್ರ ಬೇಕಾದಷ್ಟು ದುಡ್ಡಿರ್ತದೆ, ಅವರು ಜಮೀನನ್ನ ಕೊಂಡ್ಕೊಂಡಿರ್ತಾರೆ, ಅವ್ರ ಹತ್ರ ಪಹಣಿ ಇದೆ ಇರ್ತದೆ, ಜಮೀನು ಕೊಡ್ಕೊಂಡಿರ್ತಾರೆ, ಅವರಿಗೆ ಸ್ಕಾಲರ್ಶಿಪ್ ಬರ್ತದೆ. ಇಲ್ಲ ಬಡ ಮಕ್ಕಳುಗಳು ಯಾರು ಇರ್ತಾರೆ, ಅವಿಭಕ್ತ ಕುಟುಂಬ ಆಗಿರ್ತವೆ, ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ದೊಡ್ಡದಾಗಿರ್ತಾರೆ, ಅವ್ರ ಹೆಸರಲ್ಲಿ ಜಮೀನು ಇರ್ತದೆ, ತಮ್ಮ ಇವ್ರ ಹೆಸರಿಗೆ ನೀವು ವರ್ಗಾವಣೆ ಆಗಿರಲ್ಲ, ಅಥವಾ ಮನೆ ಹಿರಿಯರ ಹೆಸರು ಜಮೀನು ಇರ್ತದೆ, ಅವರಿಗೆಲ್ಲ ಸ್ಕಾಲರ್ಶಿಪ್ ಬರ್ತಾ ಹೋಗ್ತದೆ. ಯಾರ್ಯಾರು ಶ್ರೀಮಂತರಿದ್ದಾರೆ ಅವ್ರ ಹತ್ರ ದುಡ್ಡು ಇರ್ತದೆ, ಜಮೀನು ಇರ್ತದೆ, ಅವರಿಗೆ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚನೆ ಆಗ್ತಾ ಇದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ತಾರಲ್ವ ಏನು ಗೊತ್ತಿಲ್ಲ, ಬಟ್ ಈಗ ಈ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರು ಮುಂದಿನ ವಿಡಿಯೋದಲ್ಲಿ.